ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಶುಕ್ರವಾರದ ಲಾಗ್. ಎಲ್ಲರೂ ಹೆಂಗದೀರಿ, ಆರಾಮದಿರಂತ ಅನ್ಕೊತೀನಿ. ಇವತ್ತು ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂದರೆ, ಅರ್ಷುಗೆ ಎರಡು ಪ್ರಾಡಕ್ಟ್ ಆರ್ಡರ್ ಮಾಡಿದ್ವಿ, ಅವೆರಡೂ ಬಂದಿದ್ವಿ ಇವತ್ತು, ಎರಡು ಇವತ್ತು ಬಂದಿದ್ವು. ಹಾಗಾಗಿ ನಾನು ಇವತ್ತು ವಿಡಿಯೋನ ಮಾಡಿದೆ. ಮನೆಯಾಗ ಸಣ್ಣ ಸಣ್ಣ ಮಕ್ಕಳು ಇದ್ದರೆ ಈ ವಿಡಿಯೋನ ನೀವು ನೋಡ್ಬೋದು ಪೂರ್ತಿಯಾಗಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಇಷ್ಟ ಆಗಿ ತರಿಸಿದ್ದು. ಎರಡು ನಂಗೆ ಭಾಳ ಇಷ್ಟ ಆಗಿದ್ವು ಫೋಟೋ ಒಳಗೆ ನೋಡಿ, ಆಮೇಲೆ ಆರ್ಡ್ರ್ ಮಾಡಿದೆ. ಆರ್ಡ್ರ್ ಮಾಡಿದ್ದು ನಂಗೆ ಇವೆರಡೂ ಪ್ರಾಡಕ್ಟ್ ಭಾಳ ಅಂದ್ರೆ ಭಾಳ ಇಷ್ಟ ಆದ್ವು. ಅರ್ಷುಗೆ ತಾನ ಕೈಲಿ ಊಟ ಮಾಡ್ಬೇಕಂಥೇಳಿ ಭಾಳ ಇಷ್ಟ ಆಗ್ತಿತ್ತು. ನಾನು ಅವನ ಕೆಳಗೆಲ್ಲ ಚೆಲ್ಲಾಡ್ತಾನಂಥೇಳಿ ಹೊಟ್ಟೆ ಕೊಡ್ತಿದ್ದಿಲ್ಲ ಅವಂಗೆ ತಿನ್ನಕ್ಕೆ. ಕೊಟ್ರೆ ಮನೆ ತುಂಬ ಚೆಲ್ಲಾಡಿ ಆಮೇಲೆ ತಿನ್ನೋವ, ಸ್ವಲ್ಪ ತಿಂದ್ರೆ ಅರ್ಧ ತಿಂದ್ರೆ ಅರ್ಧ ಕೆಳಗೆ ಚೆಲ್ತಿದ್ದ. ಹಾಗಾಗಿ ನಾನು ಅವಂಗೆ ಊಟ ಮಾಡೋಕ್ಕೆ ಒಂದು ಚೇರ್ ಆರ್ಡ್ರ್ ಮಾಡಿದ್ದೆ, ಮತ್ತು ಇದೊಂದು ಆಟಿಕೆ ಸಾಮಾನು ಆರ್ಡ್ರ್ ಮಾಡಿದ್ದೆ. ಇವೆರಡು ಪ್ರಾಡಕ್ಟ್ ಮತ್ತು ಇದ್ರದ್ದು ಕ್ವಾಲಿಟಿ ಹೆಂಗೈತಿ ಮತ್ತು ಇದ್ರದ್ದು ಪ್ರೈಸ್ ಏನಂತೇಳಿ ಈ ವಿಡಿಯೋ ಒಳಗೆ ನಾನು ಶೇರ್ ಮಾಡ್ಕೊತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಯಾರ್ಯಾರ ಮನೆಯಾಗ ಸಣ್ಣ ಮಕ್ಕಳು ಅದಾರ, ಈ ಥರ ಆಟ ಆಡು ವಯಸ್ಸಿನ ಮಕ್ಕಳು ಅದಾರಲ್ಲ, ಅವರಂತರೂ ಈ ವಿಡಿಯೋನ ನೋಡಿರಿ. ಭಾಳ ಇಷ್ಟ ಆಗ್ತೈತೆ ನಿಮಗೆ ಈ ವಿಡಿಯೋ. ಫಸ್ಟ್ ನಾನು ಇದನ್ನು ಓಪನ್ ಮಾಡಿದೆ. ಇದಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ದೊಡ್ಡವ್ರಿಗೆ ಆಡೋಕ್ಕೆ ಅಷ್ಟು ಲೈಕ್ ಆಕೈತಿ. ನಾನೇ ಸ್ವಲ್ಪ ಹೊತ್ತು ಇದನ್ನು ಆಟ ಆಡ್ಕೊಂಡು ತಗೊತಿದ್ದೆ, ನನಗಂತೂ ಭಾಳ ಇಷ್ಟ ಆಗ್ತಿದೆ ನೋಡ್ರಿ. ಈ ಥರ ಆಡಬೇಕಿದ್ದನ್ನು, ಕಲರ್ಸ್ ಎಲ್ಲ ಜೋಡಿಸ್ಬೇಕು. ಅರ್ಷು ಮಲ್ಕೊಂಡಿದ್ದ, ಎದ್ದಿದ್ದ ಅಂದ್ರೆ ಅವನ ಓಪನ್ ಮಾಡ್ತೀನಂತ ಹೇಳಿ ಅಳ್ತಿದ್ದ. ಅವ ಮಲ್ಕೊಂಡಿದ್ದ ಅಲ್ಲ, ನನಗೂ ವಿಡಿಯೋ ಮಾಡೋಕ್ಕೆ ಚಲೋ ಆಕೈತಂತ ಹೇಳಿ ನಾನು ಇದ್ರದ್ದು ವಿಡಿಯೋ ಮಾಡ್ಕೊಳಕತ್ತೀನಿ. ಇದಂತೂ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆತು. ಇದಕ್ಕೆ ಪ್ರೈಸ್ ಏನು ಕೊಟ್ಟಿತ್ತಂದ್ರೆ 299 ಅಂದರೆ 299 ರೂಪಾಯಿ ಕೊಟ್ಟೀನಿ. ಈ ಚೇರ್ ಪ್ರೈಸ್ ಬಂದು 1136. ಈಗಿದ್ರ ರೇಟ್ ಏನೈತಂದ್ರೆ 1193 ಆಗೈತಿ, 45 ರೂಪಾಯಿ ಜಾಸ್ತಿ ಆಗೈತಿ. ಇಲ್ಲಿ ಸ್ವಲ್ಪ ನಾಯಿ ಭಾಳ ಒದ್ರಾಗತ್ತಾವು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನೋಡ್ಬೋದು ಇಲ್ಲಿ ಎಷ್ಟೆಲ್ಲ ನಾಯಿ ಸೇರಿ ಒದ್ರಾಗತ್ತಾವು. ನಾನು ಈಗ 12:30 ಆಗೈತಿ, ಈಗ ವಿಡಿಯೋ ಎಡಿಟ್ ಮಾಡತ್ತೀನಿ. ಈ ಟೈಮ್ದಾಗ ಫುಲ್ ನಾಯಿ ಎಲ್ಲ ಒದ್ರಾಕತ್ ಬಿಟ್ಟಾವು. ಎಷ್ಟೊತ್ತು ನಾನು ವೇಟ್ ಮಾಡಿದೆ, ನಾಯಿ ಒದ್ರೋದು ಬಿಡಲೇ ಇಲ್ಲ. ಸೊ ಅದಕ್ಕೆ ನಾನು ವಿಡಿಯೋನ ಕಂಟಿನ್ಯೂ ಮಾಡತ್ತೆ. ಈ ಚೇರ್ ನೋಡ್ಬೋದು, ಫುಲ್ ಸಾಫ್ಟಾಗಿ ಐತಿ, ಹಂಗೇನು ಹಾರ್ಡ್ ಇಲ್ಲ. ನಂಗಂತೂ ಇದು ಚೇರ್ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆತು. ಇದಕ್ಕೆ ಈ ಥರ ಮುಂದೆ ಊಟ ಮಾಡೋಕ್ಕಂಥೇಳಿ ಒಂದು ಟೇಬಲ್ ಥರ ಕೊಟ್ಟಾರ. ಅದು ಸ್ವಲ್ಪ ದೊಡ್ಡದಿದ್ರೆ ಇನ್ನೂ ಚಂದ ಅನಿಸ್ತಿತ್ತು, ಸ್ವಲ್ಪ ಸಣ್ಣದಾಗ್ತೈತಿ. ಇರಲಿ, ಕ್ವಾಲಿಟಿನೂ ಚಲೋ ಐತಿ, ಅರ್ಷುಗೆ ಊಟ ಮಾಡೋಕ್ಕದು ಕಂಫರ್ಟೇಬಲ್ ಐತಿ. ಅದಕ್ಕೆ ನಾವು ಇರಲಿ ಅಂಥೇಳಿ ಇಟ್ಕೊಂಡ್ವಿ. ಕ್ವಾಲಿಟಿ ಅಂತೂ ಏನು ಹೇಳಂಗೆ ಇಲ್ಲ, ಮಸ್ತ್ ಐತಿ. ಇದು ಆಟ ಆಡೋದಂತೂ ನನಗೂ ಇಷ್ಟ ಆತು. ನಾನು ಎಷ್ಟೋ ತನ ಇದನ್ನು ಹಿಡ್ಕೊಂಡು ಆಟ ಆಡ್ಕೋಂತ ಕುಂತಿದ್ದೆ. ಈ ಥರ ಇದನ್ನು ಆಟನ ಆಡೋದು. ಈ ಚೇರ್ ಬಂದು ನೋಡ್ರಿ ಇಲ್ಲಿ ಎಷ್ಟು ಗಟ್ಟಿಯಾಗೈತಿ, ಇಲ್ಲಿ ನಡುವ ಫುಲ್ ಸಾಫ್ಟ್ ಆಗೈತಿ. ಹುಡುಗರಿಗಂತೂ ಭಾಳ ಇಷ್ಟ ಆಗ್ತೈತಿ. ಅರ್ಷು ಬಂದ್ಬಿಟ್ಲೇನ ಅವನ್ನ ಹಿಡ್ಕೊಂಡು ನಿಂತಿದ್ದ. ಇಷ್ಟ ಆತ್ ನಿಂಗ? ಇರ್ಲಿ, ಏನು ವಾಪಸ್ ಕೊಡೋಣ, ಅವನ್ನ ವಾಪಸ್ ಕೊಟ್ಬಿಡೋಣ. ಬೇಡ ಬೇಡ, ನಮಗೆ ವಾಪಸ್ ಕೊಡ್ಲೇ, ವಾಪಸ್ ಕೊಡ್ತೇನಿ.
ವಾಪಸ್ ಕೊಟ್ಬಿಡ್ತೇನೆ ನಾವು ಎರಡು. ಬನಾನಾ ಅದ ನೋಡಿಲ್ಲ, ಕಟ್ ಮಾಡಿಟ್ಟೇನೆ, ಕೊಡ್ತೇನೆ. ತಿನ್ನು, ಅದನ್ನು ಕೊಡ್ತೇನೆ, ತಿನ್ನು ಫಸ್ಟ್. ಇದು ಬೇಕಾ? ಹಾಂ ತಿನ್ನು. ಅಲ್ಲೇ ಐತೆ ನೋಡಿ, ತಗೊಂತೀನಿ. ಅರ್ಶು ಆ ಚೇರ್ ನೋಡಿದ ಕೂಡ್ಲೇನ ಬನಾನಾ ಇತ್ತು ಮನ್ಯಾಗ, ಬನಾನಾ ಕಟ್ ಮಾಡಿ ಕೊಡು ಅಂಥೇಳಿ ಹಠ ಮಾಡಕತ್ತಿದ್ದ, ಅದಕ್ಕೆ ಬನಾನಾ ಕಟ್ ಮಾಡಿ ಕೊಟ್ಟಿದ್ದೆ. ಆ ಟೇಬಲ್ ಮೇಲೆ ಇಟ್ಕೊಂಡು ಆ ಎರಡೂ ಇಟ್ಕೊಂಡು ನಾನು ಟೇಬಲ್ ಮೇಲೆ ಪ್ಲೇಟು ಇಟ್ಕೊಂಡನ ಮತ್ತು ಅದು ಆಟ್ಗೆ ಸಾಮಾನು ಇಟ್ಕೊಂಡನ. ಅನ್ನ ಕೊಟ್ಬಿಡುನ ಅರ್ಶು, ನೋಡಿಲ್ಲೆ ಚೇರ್ ಮತ್ತು ಅದನ್ನು ಆಟ ಆಡೋದು ಅನ್ನ ಕೊಡುನ. ಏಕೆ ಮತ್ತು ಬನಾನಾ ಖಾಲಿ ಮಾಡೋನು ಅಷ್ಟು, ಏನೂ ಆಗಲ್ಲ, ತಿನ್ನ ಸಾಕತ್ತನ್ ನಿಂಗ, ಇರಲಿ ತಿನ್ನ ಅರ್ಶು ತಿನ್ನ. ಅನ್ನ ಕೊಟ್ಬಿಡ್ತೇನೆ ತಗೋ, ನಾವು ಎರಡು ಪ್ಯಾಕ್ ಮಾಡಿ ಕಳಿಸ್ಬಿಡ್ತೇನೆ ಶಶಿ ಮಾಮನ ಕಡೆ. ಹಾಂ ಕೊಟ್ಬಿಡ್ಲಿ ಅನ್ನಂಗ, ಕೊಟ್ಬಿಡ್ತೇನೆ ನಾ ಅನ್ನಗ ಕೊಡ್ತೇನಿ. ಅವಂಗ ಫುಲ್ ಖುಷಿ ಆಗಿಬಿಟ್ಟಿತ್ತು. ಒಂದು ತಾಸು ಅವನ್ನ ಎರಡೂ ಬಿಟ್ಟು ಒಟ್ಟೆ ಸರಿಲಿಲ್ಲ. ಆಮೇಲೆ ವಿಡಿಯೋ ಕಾಲ್ದೊಳಗೆ ಅವ್ರ ಅಣ್ಣಗೆ ತೋರಿಸಿದ್ದ ಇವನ್ನೆರಡು, ಅವ ನಿತೀಶ್ ಅಳಾಕತ್ಬಿಟ್ಟಿದ್ದ ಅಂತ. ನಾನು ನೋಡ್ತೇನೆ ಆಟ್ಕಿ ಸಾಮಾನು ಅಂಥೇಳಿ ನಮ್ಮ ತಮ್ಮ ಕರ್ಕೊಂಡು ಬಂದಿದ್ದ. ಅವಂಗಂತೂ ಸ್ವಲ್ಪ ಮುಟ್ಟ ಕೊಡಲಿಲ್ಲ, ಅದ್ರ ಮೇಲೆ ಊಟ ಮಾಡಿದ. ಇವತ್ತು ನಿತೀಶ್ ಬಂದಿದ್ದ ಅಲ್ಲ, ಹಂಗೆ ಚಾಕ್ಲೇಟ್ ಇದು ಹೊಸ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ಇನ್ನೂ ಚಲೋ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿ ನಾನು ವಿಡಿಯೋ ಮಾಡೋಕೆ, ನನಗೆ ಅಷ್ಟೊಂದು ಗೊತ್ತಾಗತ್ತಿಲ್ಲ ವಿಡಿಯೋ ಮಾಡೋಕೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ಹಾಕಿ, ಹಂಗೆ ಅಷ್ಟು ಹೆಂಗೆ ಕಾಣಿಸ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಅನ್ನ ಬಾ, ಇಬ್ರು ಆಟ ಆಡು ನನ್ ಬೇಕಾ ಮರಿಬಾರ್ದು. ಧನ್ಯವಾದಗಳು.